ಯಾರು ಕೂಡ ತೆರಳಬಾರದು, ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಕೊನೆಗೊಳ್ಳುತ್ತದೆ. ಅಸ್ಸಲಾಮು ಅಲೈಕುಂ. ಶರೀಯತ್ ನಿಯಮಗಳಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಖಂಡಿಸಿ ದೇಶಾದ್ಯಂತ ಮುಸ್ಲಿಮರು ನಡೆಸುತ್ತಿರುವಂತಹ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮತ್ತು ಕೇಂದ್ರ ಸರ್ಕಾರದ ಹಸ್ತಕ್ಷೇಪವನ್ನು ವಿರೋಧಿಸಿ ನಾವಿಲ್ಲೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನು ನಾವು ಅಭಿನಂದಿಸಲೇಬೇಕು. ಯಾಕೆಂತ ಹೇಳಿದರೆ, ಯಾವಾಗೆಲ್ಲ ಈ ದೇಶದಲ್ಲಿ ಸಮಾನ ನಾಗರಿಕತೆಯ ವಿಷಯ ಬರುತ್ತದೋ ಆವಾಗೆಲ್ಲ ಈ ದೇಶದ ಮುಸಲ್ಮಾನರು ಒಂದು ಅದ್ಭುತವಾದ ಒಂದು ಐಕ್ಯವನ್ನು ಇಲ್ಲಿ ಪ್ರದರ್ಶಿಸ್ತಾ ಬಂದಿದ್ದಾರೆ. ಈಗಲೂ ಕೂಡ ಅಷ್ಟೇ, ಕೇಂದ್ರ ಸರ್ಕಾರ ಮುಸಲ್ಮಾನರ ಮಧ್ಯೆ ಸಮಾನ ನಾಗರಿಕ ಸಂಹಿತೆಯನ್ನು ಚೂಬಿಟ್ಟು ಮುಸ್ಲಿಮರಲ್ಲಿ ಜಾಗೃತಿಯ ಒಂದು ಕಿಚ್ಚನ್ನು ಇಲ್ಲಿ ಹಬ್ಬಿಸಿದೆ. ಅದಕ್ಕಾಗಿ ನಾನು ಕೇಂದ್ರ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಗೊತ್ತಿದೆ, ಕೇಂದ್ರದ ಲಾ ಕಮಿಷನ್ 16 ಪ್ರಶ್ನೆಗಳ ಒಂದು ಪ್ರಶ್ನಾವಳಿಯನ್ನು ನಮಗೆ ಇಲ್ಲಿ ಕೊಟ್ಟಿದೆ, ದೇಶದಲ್ಲಿ ವಿತರಣೆ ಮಾಡ್ತಾ ಇದೆ. ಸಮಾನ ನಾಗರಿಕತೆ ಸಂಹಿತೆಯ ಬಗ್ಗೆ 16 ಪ್ರಶ್ನೆಗಳಿರುವಂತಹ ಪ್ರಶ್ನಾವಳಿ. ಈ 16 ಪ್ರಶ್ನೆಗಳಲ್ಲಿ 11 ಪ್ರಶ್ನೆಗಳಿಗೆ ಉತ್ತರ ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ಹಾ ಯಾನ, ಎಸ್ ಆರ್ ನೋ, ಹೌದು ಅಥವಾ ಇಲ್ಲ. ಸಮಾನ ನಾಗರಿಕ ಸಂಹಿತೆ ಇಲ್ಲಿ ಅಗತ್ಯವಿದೆಯಾ, ಎಸ್ ಆರ್ ನೋ. ಸಮಾನ ನಾಗರಿಕ ಸಂಹಿತೆಯಿಂದ ಜೆಂಡರ್ ಈಕ್ವಾಲಿಟಿ ಇಲ್ಲಿ ಬರುತ್ತದ, ಎಸ್ ಆರ್ ನೋ. ಅಂದರೆ ಒಂದು ಗಂಭೀರವಾದ ವಿಷಯದ ಬಗ್ಗೆ ಕೇವಲ ಎಸ್ ಆರ್ ನೋ ಉತ್ತರದ ಮೂಲಕ ರಾಷ್ಟ್ರದ ಪ್ರಜೆಗಳ ಅಭಿಪ್ರಾಯವನ್ನು ಸಂಗ್ರಹಿಸುವಂತ ಒಂದು ಅತ್ಯಂತ ಕಳಪೆ ಮಟ್ಟದ ಒಂದು ವಿಚಾರವನ್ನು ಇವತ್ತು ಕೇಂದ್ರ ಸರ್ಕಾರ ಪ್ರದರ್ಶಿಸ್ತಾ ಇದೆ. ನಮ್ಗೊತ್ತಿದೆ, ಒಂದು ಚಿಕ್ಕ ಮನೆ ಕಟ್ಟುವಾಗಲೂ ಕೂಡ ಮನೆ ಯಜಮಾನನ ಬಳಿ ಒಂದು ಬ್ಲೂ ಪ್ರಿಂಟ್ ಅಂತ ಇರುತ್ತೆ, ಒಂದು ಕರಡು ಪ್ರತಿ ಅಂತ ಇರುತ್ತೆ. ಆ ಕರಡು ಪ್ರತಿಯನ್ನು ಪ್ರಜ್ಞಾವಂತರ ಮುಂದೆ ತೋರಿಸಿ ಅಭಿಪ್ರಾಯವನ್ನು ಪಡೆಯಲಾಗ್ತದೆ. ಆದರೆ ಕೇಂದ್ರ ಸರ್ಕಾರ ಇಂಥ ಒಂದು ಗಂಭೀರ ವಿಷಯದ ಬಗ್ಗೆ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಾಗ ಒಂದು ಕರಡು ಪ್ರತಿ ಇಲ್ಲದೆ, ಒಂದು ಬ್ಲೂ ಪ್ರಿಂಟ್ ಇಲ್ಲದೆ, ಕೇವಲ ಎಸ್ ಆರ್ ನೋ ಉತ್ತರ ಮೂಲಕ ಅಭಿಪ್ರಾಯ ಪಡೆಯಲು ಹೊರಟಿದೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಸ್ಪಷ್ಟವಾಗ್ತಾ ಇದೆ, ಈ ಸಮಾನ ನಾಗರಿಕ ಸಂಹಿತೆ ಹಿಂದೆ ಒಂದು ದೊಡ್ಡದಾದ ಒಂದು ಹಿಡನ್ ಅಜೆಂಡಾ ಇದ್ದೇ ಇದೆ. ಒಂದು ಬ್ಲೂ ಪ್ರಿಂಟ್ ಇಲ್ಲದೆ, ಒಂದು ಡ್ರಾಫ್ಟ್ ಇಲ್ಲದೆ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದೆ ಒಂದು ಗಂಭೀರ ವಿಷಯದ ಬಗ್ಗೆ. ನಮ್ಮ ವಿತ್ತ ಸಚಿವರಾದಂತಹ ಅರುಣ್ ಜೇಟ್ಲಿ ಅವರು ಹೇಳಿದ್ರು, ಒಂದು ಮಾಧ್ಯಮ ಸಂದರ್ಶನದಲ್ಲಿ ಅವರು ಹೇಳಿದ್ರು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಟ್ಯಾಕ್ಸ್ ರಿಬೇಟ್ ಅಂತ ಇದೆ. ಅವಿಭಕ್ತ ಹಿಂದೂ ಕುಟುಂಬದ ಒಬ್ಬ ಮಾತ್ರ ಟ್ಯಾಕ್ಸ್ ಪೇ ಮಾಡಬಹುದಾದಂತಹ ಒಂದು ವಿಶೇಷ ಟ್ಯಾಕ್ಸ್ ಪದ್ಧತಿ. ಅದರ ಲಾಭ ಅವಿಭಕ್ತ ಹಿಂದೂ ಕುಟುಂಬಕ್ಕೆ ಮಾತ್ರವೇ ಇಂಡಿಯಾದಲ್ಲಿದೆ. ಅದರ ಲಾಭ ಅವರು ಮಾತ್ರ ಪಡೆಯುತ್ತಾ ಇದ್ದಾರೆ. ಯಾವ ಸರ್ಕಾರ ಆರ್ಟಿಕಲ್ 44 ಅನ್ನು ಉಪಯೋಗಿಸಿ, ನಿರ್ದೇಶಕ ತತ್ವವನ್ನು ಉಪಯೋಗಿಸಿ ಸಮಾನ ನಾಗರಿಕ ಸಂಹಿತೆಯನ್ನು ಇವತ್ತು ಹೇಳ್ತಾ ಇದೆಯೋ, ಅದೇ ಆರ್ಟಿಕಲ್ 44 ನಲ್ಲಿ ಹೇಳ್ತಾ ಇದೆ ರೈಟ್ ಟು ಈಕ್ವಾಲಿಟಿ, ಎಲ್ಲರಿಗೂ ಸಮಾನತೆ ಬೇಕು ಅಂತ ಹೇಳಿ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಟ್ಯಾಕ್ಸ್ ರಿಬೇಟ್ ಅದು ಕೇವಲ ಹಿಂದೂ ಅವಿಭಕ್ತ ಕುಟುಂಬಕ್ಕೆ ಮಾತ್ರವೇ ಸೀಮಿತವಾದಂತಹ ಒಂದು ಹಕ್ಕು. ಅರುಣ್ ಜೇಟ್ಲಿ ಅವರು ಹೇಳ್ತಾರೆ, ಸಮಾನ ನಾಗರಿಕ ಸಂಹಿತೆ ಜಾರಿ ಬಂದರೂ ಕೂಡ ಅದನ್ನು ನಾವು ತಿದ್ದುವುದಿಲ್ಲ, ಅದು ಹಾಗೆಯೇ ಬಾಕಿ ಆಗ್ತದೆ ಅಂತ ಹೇಳಿದೆ. ಇಫ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಟ್ಯಾಕ್ಸ್ ರಿಬೇಟ್ ವಿಲ್ ನಾಟ್ ಚೇಂಜ್. ಇದು ಅರುಣ್ ಜೇಟ್ಲಿ ಅವರು ರಾಷ್ಟ್ರೀಯ ಚಾನಲ್ ಒಂದರಲ್ಲಿ ಹೇಳಿದಂತಹ ಮಾತು. ಅಂದರೆ ಇಲ್ಲಿ ಸಮಾನ ನಾಗರಿಕ ಸಂಹಿತೆ ಬಂದರೂ ಕೂಡ ಇಲ್ಲಿ ಸಮಾನತೆ ಎಂಬುದು ಇಲ್ಲಿ ಬಾಕಿ ಆಗ್ತದೆ ಅಂತ ಹೇಳಿ ಕೇಂದ್ರದ ಸಚಿವರೊಬ್ಬರು ಬಹಳ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಸಮಾನ ನಾಗರಿಕ ಸಂಹಿತೆಯ ಮೂಲಕ ಮುಸ್ಲಿಂ ಮಹಿಳೆ ರಕ್ಷಣೆಯ ಜವಾಬ್ದಾರಿ ಅವರ ಬದ್ಧತೆ ಅದರ ಬಗ್ಗೆ ಬದ್ಧತೆ ಹೊಂದಿದ್ದೇವೆ ಅಂತ ಹೇಳಿ 2011 ಸೆನ್ಸಿಂಗ್ ರಿಪೋರ್ಟ್
ಜನಗಣತಿಯ ರಿಪೋರ್ಟ್ ಪ್ರಕಾರ ಈ ದೇಶದಲ್ಲಿ 12 ಮಿಲಿಯನ್ ಯುವತಿಯರು 12 ವರ್ಷ ಪ್ರಾಯದ ಒಳಗಿನ ಹೆಣ್ಣು ಮಕ್ಕಳ ಮದುವೆಯಾಗಿದೆ. ರೀಸೆಂಟ್ 2011 ಸೆನ್ಸಿಂಗ್ ರಿಪೋರ್ಟ್ 12 ಮಿಲಿಯನ್ 10 ವರ್ಷದ ಪ್ರಾಯದ ಒಳಗಿನ 12 ಮಿಲಿಯನ್ ಹುಡುಗಿಯರ ಮದುವೆಯಾಗಿದೆ. 12 ಮಿಲಿಯನ್ ಅಂದ್ರೆ 1,20,00,000. ಅದರಲ್ಲಿ 84% ಹಿಂದೂ ಹುಡುಗಿಯರಾಗಿದ್ದಾರೆ ಮದುವೆ ಆಗಿದ್ದು. ಮಾನ್ಯ ಪ್ರಧಾನಮಂತ್ರಿಯವರೊಂದಿಗೆ ನಾವು ಕೇಳ್ತಾ ಇದ್ದೇವೆ, ನೀವು ಯಾವ ನಾಗರಿಕ ಸಂಹಿತೆ ಮೂಲಕ ಇವರನ್ನು ರಕ್ಷಿಸಲು ಹೊರಟಿದ್ದೀರಿ ಅಂತ ಹೇಳಿ. ಈ ರಾಷ್ಟ್ರದಲ್ಲಿ ಇನ್ನೂ ಕೂಡ ಇದೆ ಇಕ್ವಾಲಿಟಿಗೆ ವಿರುದ್ಧವಾಗಿ. ನಾಗಾಲ್ಯಾಂಡ್ ಮಿಜೋರಾಂನಲ್ಲಿ ಅವರ ಸಾಂಸ್ಕೃತಿಕವಾದ ಹಕ್ಕನ್ನು ಸಂರಕ್ಷಣೆಗಾಗಿ ನಾಗರಾಮ್ ಮತ್ತು ಮಿಜೋರಾಂನಲ್ಲಿ ವಿಶೇಷವಾದಂತಹ ಒಂದು ಪದ್ಧತಿಯನ್ನು ಅವರಿಗಾಗಿ ಮೀಸಲಿಡಲಾಗಿದೆ. ಎಲ್ಲೂ ಕೂಡ ಸಮಾನತೆ ಎಂಬುದು ಇಲ್ವೇ ಇಲ್ಲ. ಇನ್ನು ಎರಡನೇ ವಿಷಯ ಸಿವಿಲ್ ಮ್ಯಾಟರ್ಸ್. ಭಾರತದ ಸಿಪಿಸಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಇದರ 90% ಮ್ಯಾಟರ್ಗಳು ಎಲ್ಲವೂ ಸಮಾನ, ಎಲ್ಲರಿಗೂ ಒಂದೇ ರೀತಿ ಇದೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಸೇಲ್ ಆಫ್ ಗೂಡ್ಸ್ ಆಕ್ಟ್, ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಇದೆಲ್ಲವೂ ಈ ರಾಷ್ಟ್ರದ ನಾಗರಿಕರಿಗೂ ಒಂದೇ ರೀತಿಯಲ್ಲಿದೆ. 90% ಸಿವಿಲ್ ಮ್ಯಾಟರ್ ಎಲ್ಲರಿಗೂ ಒಂದೇ ರೀತಿ ಇದೆ. ಇನ್ನುಳಿದ ಕೆಲವು ಖಾಸಾ ವಿಷಯಗಳಲ್ಲಿ, ಪರ್ಸನಲ್ ಮ್ಯಾಟರ್ಗಳಲ್ಲಿ ಮಾತ್ರವೇ. ಅದೇನಂತ ಹೇಳಿದ್ರೆ, ಒಂದು ಯಾರನ್ನು ನಾನು ಮದುವೆಯಾದೆ, ಯಾರಿಗೆ ತಲಾಖ್ ನೀಡಿದೆ, ನಾನು ಮದುವೆಯಾದ ಬಳಿಕ ನನ್ನ ಆಸ್ತಿಯನ್ನು ಹೇಗೆ ವಿತರಣೆ ಮಾಡಬೇಕು ಎಂಬ ಖಾಸಾಗಿ ಪರ್ಸನಲ್ ಆದಂತಹ ಕೆಲವೊಂದು ವಿಚಾರಗಳು ಮಾತ್ರವೇ ಈ ಸಿವಿಲ್ ಮ್ಯಾಟರ್ಗಳಲ್ಲಿದೆ. ಅದನ್ನು ಜನರು ಪರ್ಸನಲ್ ಆಗಿ ಅವರು ಪರ್ಸನಲ್ ಲಾ ಮೂಲಕ ಪರಿಹರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಪ್ಷನಲ್ ಕೋಡ್ ಇದೆ. ಯಾರಿಗೆ ಈ ಕೆಲವು ಖಾಸಾ ವಿಷಯಗಳಲ್ಲೂ ಕೂಡ ಒಂದು ಪರ್ಸನಲ್ ಕೋಡ್ ಇದೆ, ಅದರ ಹೆಸರೇ ಸ್ಪೆಷಲ್ ಮ್ಯಾರೇಜ್ ಆಕ್ಟ್, ಆಪ್ಷನಲ್ ಪರ್ಸನಲ್ ಕೋಡ್. ಅದರ ಮೂಲಕ ಯಾರಿಗೆ ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಮದುವೆ ಆಗ್ಲಿಕ್ಕೆ ಇಷ್ಟವೋ ಅವರಿಗೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಮದುವೆ ಆಗ್ಬೋದು ಇಲ್ಲಿ. ಆದರೂ ಕೂಡ ಈ ದೇಶದಲ್ಲಿ ಬಹಳ ಚಿಕ್ಕ ಸಂಖ್ಯೆಯ ಪ್ರಮಾಣದಲ್ಲಿ ಮಾತ್ರವೇ ಆ ಸ್ಪೆಷಲ್ ಕೋಡ್ ನ ಪ್ರಕಾರ ಮದುವೆ ಆಗ್ತಾರೆ. ಬಾಕಿ ಉಳ್ಳ ದೊಡ್ಡ ಪ್ರಮಾಣದ ಜನರು ಲಾ, ಅವರ ಪರ್ಸನಲ್ ಲಾ ಪ್ರಕಾರವೇ ಇಲ್ಲಿ ಮದುವೆ ಆಗ್ತಾ ಇದ್ದಾರೆ. ಅದಲ್ಲದೆ ನಾನು ಈಗಾಗಲೇ ಪ್ರಸ್ತಾಪಿಸಿದ 90% ಸಿವಿಲ್ ಮ್ಯಾಟರ್, ನಾನು ಕೇಳ್ತಾ ಇದ್ದೇನೆ, 90% ಸಿವಿಲ್ ಮ್ಯಾಟರ್ಗಳಲ್ಲಿ ಸಮಾನತೆ ಇಲ್ಲಿ ಇರುವಾಗ, ಇಲ್ಲಿ ಸಮಾನತೆ 90% ಸಿವಿಲ್ ಮ್ಯಾಟರ್ಗಳಲ್ಲಿ ಸಮಾನತೆ ಇರುವಾಗ ಈ ರಾಷ್ಟ್ರದ ಆದಷ್ಟು ಜನರಿಗೆ ಇದರ ಬಗ್ಗೆ ತೃಪ್ತರಾಗಿದ್ದಾರೆ. ಸಿವಿಲ್ ಮ್ಯಾಟರ್ಸ್, ಸಿವಿಲ್ ಜಸ್ಟಿಸ್ ನ ಬಗ್ಗೆ ಈ ರಾಷ್ಟ್ರದ ಎಷ್ಟು ಜನರಿಗೆ ಅವರಿಗೆ ನ್ಯಾಯ ದೊರಕಿದೆ, ಅವರು ಅದರ ಬಗ್ಗೆ ತೃಪ್ತರಾಗಿದ್ದಾರೆ. ಒಂದು ಕೇವಲ ಜಾಗದ ವಿಷಯದಲ್ಲಿ 50 ವರ್ಷ ಕೋರ್ಟ್ನಲ್ಲಿ ಅಲೆದಾಡುವಂತಹ ಪರಿಸ್ಥಿತಿ ಇದೆ. ಸಿವಿಲ್ ಮ್ಯಾಟರ್ನಲ್ಲಿ ಸಮಾನತೆ ಇದ್ರೂ ಕೂಡ ಕೋರ್ಟ್ನಲ್ಲಿ ಅಲೆದಾಡುತ್ತಿರುವಂತಹ ಅಥವಾ ಕಾನೂನಿಗಾಗಿ ವರ್ಷಗಟ್ಟಲೆ ಕಾಯುತ್ತಿರುವಂತಹ ಪರಿಸ್ಥಿತಿ ಇಲ್ಲಿದೆ. ಇಲ್ಲಿ ಕೂಡ ಇಲ್ಲಿನ ಸಿವಿಲ್ ಮ್ಯಾಟ್ರಿನ ಅಥವಾ ಸಿವಿಲ್ ಜಸ್ಟಿಸ್ ನ ಬಗ್ಗೆ ದೇಶದ ನಾಗರಿಕರು ತೃಪ್ತರಾಗಿಲ್ಲ. ಇದೆಲ್ಲವನ್ನು ಬಿಟ್ಟು ಸರ್ಕಾರ ಸಮಾನ ನಾಗರಿಕತೆ ಬಗ್ಗೆ, ಎಲ್ಲೂ ಕೂಡ ಇಕ್ವಾಲಿಟಿ ಇಲ್ಲಂತ ಈ ಒಂದು ಪರಿಸರದಲ್ಲಿ ಕೂಡ ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಸರ್ಕಾರ ಮಾತಾಡ್ತಾ ಇದೆ. ನಮ್ಮ ನಾಯಕರೆಲ್ಲರೂ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಸಮಾನ ನಾಗರಿಕ ಸಂಹಿತೆ ಎಂಬುದು ನಮ್ಮ ಮುಸಲ್ಮಾನರ ಫ್ರೀಡಮ್ ಆಫ್ ರಿಲಿಜನ್ Article 25 ಹೇಳಿದಂತಹ ಫಂಡಮೆಂಟಲ್ ರೈಟ್ಗೆ ವಿರುದ್ಧವಾದದ್ದು. ಇದನ್ನು ಇಲ್ಲಿನ ರಾಷ್ಟ್ರದ ಮುಸಲ್ಮಾನರು ಖಂಡಿತವಾಗಿ ವಿರೋಧಿಸ್ತೇವೆ. ನಮ್ಮ ಪ್ರತಿಭಟನೆ ಮೂಲಕ, ನಮ್ಮ ಈ ಒಂದು ವಿರೋಧದ ಮೂಲಕ ಖಂಡಿತವಾಗಿಯೂ ಸಮಾನ ನಾಗರಿಕ ಸಂಹಿತೆಯನ್ನು ಅಥವಾ ನಮ್ಮ ಶರಿಯತ್ನ ಮೇಲಿನ ಹಸ್ತಕ್ಷೇಪವನ್ನು ಖಂಡಿತವಾಗಿಯೂ ನಾವು ಸಹಿಸುವುದಿಲ್ಲ. ನಮ್ಮ ಪ್ರತಿಭಟನೆಗಳು ಮುಂದುವರಿಯುತ್ತದೆ. ಎಲ್ಲರಿಗೂ